ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಚಳ್ಳಕೆರೆ ಅಕ್ರಮವಾಗಿ ಸಾಗಣೆ ಮಾಡುತ್ತಿದ್ದ ಪಡಿತರ ಹಕ್ಕಿಯನ್ನು ಚಳ್ಳಕೆರೆ ತಹಶೀಲ್ದಾರ್ ಎನ್ ರಘುಮೂರ್ತಿ ರೇಡ್ ಮಾಡಿ ಲಾರಿ ಹಾಗೂ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ಬಳ್ಳಾರಿ ಮತ್ತು ಚಿತ್ರದುರ್ಗ ರಸ್ತೆಯ ಮೂಲಕ ತುಮಕೂರು ಕಡೆಗೆ ಹೋಗುತ್ತಿದ್ದ ಲಾರಿಯನ್ನು ನಗರದ ನೆಹರು ವೃತ್ತದಲ್ಲಿ ತಡೆದು ಪರಿಶೀಲಿಸಲಾಗಿದ್ದು, ಲಾರಿಯಲ್ಲಿ ಸುಮಾರು 10 ಟನ್ ಪಡಿತರ ಹಕ್ಕಿ, ಅಂದಾಜು 5 ಲಕ್ಷ ರೂಪಾಯಿ ಮೌಲ್ಯದ ದಾಸ್ತಾನನ್ನು ವಶಕ್ಕೆ ಪಡೆದು ಯಾವುದೇ ಪರವಾನಗಿ ಇಲ್ಲದೆ ಸಾಗಾಟ ಮಾಡುತ್ತಿದ್ದ ಲಾರಿ ಹಾಗೂ ಚಾಲಕನನ್ನು ವಶಕ್ಕೆ ಪಡೆದು ಚಾಲಕನ ಮೇಲೆ ಮೊಕದ್ದಮೆ ದಾಖಲಿಸಲಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಎನ್ ರಘುಮೂರ್ತಿ, ಇನ್ನು ಮುಂದೆ ಪಡಿತರ ಹಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರುವುದಾಗಲಿ ದಾಸ್ತಾನು ಇಡುವುದಾಗಲಿ ಅಕ್ರಮವಾಗಿ ಸಾಗಣೆ ಮಾಡುವುದು ಮಹಾ ಅಪರಾಧವಾಗಿರುತ್ತದೆ. ಬಡವರು ನಿರ್ಗತಿಕರು ತಿನ್ನುವಂಥ ಹಕ್ಕಿಯನ್ನು ಈ ರೀತಿ ದುರ್ಬಳಕೆ ಮಾಡಿಕೊಳ್ಳುವವರ ಮೇಲೆ ಹದ್ದಿನ ಕಣ್ಣಿಡಲಾಗುವುದು. ಇನ್ನು ಮುಂದೆ ಯಾರೂ ಕೂಡ ಇಂತಹ ದುಷ್ಕೃತ್ಯಕ್ಕೆ ಕೈ ಹಾಕಬಾರದು. ಅಕ್ರಮವಾಗಿ ಸಾಗಾಣಿಕೆ ಆಗುತ್ತೆ ಅಂತ ಬಂದಂಥ ದೂರಿನ ಹಿನ್ನೆಲೆಯಲ್ಲಿ ನಾವು ಪರಿಶೀಲಿಸಲಾಗಿ ಬಳ್ಳಾರಿಯಿಂದ ಈ ಒಂದು ವಾಹನದಲ್ಲಿ ಮುರುಳಿಯನ್ನು ವಾಹನ ಚಾಲಕ ಈ ಒಂದು ಸುಮಾರು 10 ಟನ್ನು ಅಕ್ಕಿಯನ್ನು ತಗೊಂಡು ಇದನ್ನು ತುಮಕೂರಿಗೆ ಸಾಗಾಣಿಕೆ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇದು ಚಳ್ಳಕೆರೆ ನಗರದ ಆಸುಪಾಸಲ್ಲಿ ನಾನು ಇದನ್ನು ನಾನೊಂದು ಮತ್ತು ನನ್ನ ಸಿಬ್ಬಂದಿ ವಾಚ್ ಮಾಡಿ ಈ ಒಂದು ಲಾರಿಯನ್ನು ಜಪ್ತಿ ಮಾಡಿದ್ದೀವಿ. ಈ ಮಾರ್ಗದಲ್ಲಿ 24 ಗಂಟೆ ಸಹ ಕಂದಾಯ ಇಲಾಖೆ ಮತ್ತು ಆಹಾರ ಸಿಬ್ಬಂದಿಯು ತಪಾಸಣೆ ಮಾಡಲಿದ್ದು, ಅನುಮಾನಾಸ್ಪದವಾಗಿ ಕಂಡುಬಂದಂತಹ ವಾಹನಗಳನ್ನು ಪರಿಶೀಲನೆ ಮಾಡಲಾಗುವುದು ಮತ್ತು ಲಾರಿ ಜೊತೆಲಿ ಆ ಒಂದು ವಾಹನ ಚಾಲಕ ಏನಿದ್ದಾನೆ ಮುರುಳಿಯನ್ನು ಅವನು ಜಪ್ತಿ ಮಾಡಿದ್ದೀವಿ. ರಾತ್ರಿನೇ 3:45 ಟೈಮಲ್ಲಿ ಆ ವಾಹನ ಚಾಲಕ ಪ್ಲಸ್ ಈ ಲಾರಿಯಲ್ಲಿರುವಂಥ ಈ ಐಟಮ್ಸ್ ಪೊಲೀಸ್ನವರಿಗೆ ನಾನು ಹಸ್ತಾಂತರ ಮಾಡಿದ್ದೀನಿ. ಈಗ ನಮ್ಮ ಪ್ರೊಸೀಜರ್ ಪ್ರಕಾರ, ಆಹಾರ ಇಲಾಖೆಯ ಪ್ರೊಸೀಜರ್ ಪ್ರಕಾರ ಇದು ಈ ಪ್ರೊಸೀಜರ್ ಎಲ್ಲ ಆಗುತ್ತೆ. ಪ್ರೊಸೀಜರ್ ಆಗಿ ಈ ತಪ್ಪಿಸ್ತಂತರಿಗೆ, ಆಮೇಲೆ ಈ ಒಂದು ಲಾರಿ ಮಾಲೀಕರಿಗೆ ಏನು ಕ್ರಮ ತಗೋಬೇಕು ಅದನ್ನು ಕಾನೂನಿನಡಿ ನಾವು ತಗೊತೀವಿ. ಹಾಗೆಯೇ ನಾನು ಮನವಿ ಮಾಡೋದು ಇಷ್ಟನೇ, ಯಾವುದೇ ಕಾರಣಕ್ಕೂ ಬಳ್ಳಾರಿಯಿಂದ ಬೇರೆ ಬೇರೆ ನಗರಗಳಿಗೆ ಈ ಪಡಿತರ ಹಕ್ಕಿ ದಾಸ್ತಾನು ಇರೋದು ಏನು ಅಕ್ರಮವಾಗಿ ಸಾಗಾಣಿಕೆ ಆಗ್ತದೆ, ತಕ್ಷಣಕ್ಕೆ ನೀವೆಲ್ಲರೂ ಕೂಡ ಬಂದ್ ಮಾಡಬೇಕು. ನಾನು ಇನ್ನು ಮೇಲೆ ಸತತವಾಗಿ 1 ತಿಂಗಳು ನಿದ್ದೆ ಮಾಡಲ್ಲ. ನೀವೇನು ಹಕ್ಕಿ ಸಾಗಾಣಿಕೆ ಮಾಡ್ತೀರಾ ಇದನ್ನು ನಟ್ಟ ಹಾಕ್ತಲೇ ಬಿಡೋದಿಲ್ಲ. ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆಗೆ ಶಿಫಾರಸು ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ದಯಮಾಡಿ ನಿಮಗೆ ಮನವಿ ಮಾಡ್ತೀನಿ, ಇಂಥ ಒಂದು ಕೃತ್ಯಕ್ಕೆ ಯಾರೂ ಕೂಡ ಭಾಗಿಯಾಗಬೇಡಿ. ಯಾರೂ ಕೂಡ ಈ ಒಂದು ಪಡಿತರ ಅಕ್ಕಿಯನ್ನು ನೀವು ಅನಾಮಧೇಯವಾಗಿ ಅನಧಿಕೃತವಾಗಿ ಅದನ್ನು ಸಾಗಾಣಿಕೆ ಮಾಡೋ ಒಂದು ಕೆಲಸ ತಕ್ಷಣಕ್ಕೆ ನಿಲ್ಲಿಸಿ. ನಿಲ್ಲಿಸ್ತಿಲ್ಲ ಅಂದರೆ ಕಾನೂನು ಕ್ರಮ ಎದುರಿಸ್ಬೇಕಾಗುತ್ತೆ. ದಯಮಾಡಿ ಬಡವ್ರು ತಿನ್ನ ಅಂತ ಅಕ್ಕಿಯ ನೀವು ಈ ಅಕ್ರಮ ಸಾಗಾಣಿಕೆ ಮಾಡೋದು ಭಾರಿ ಅಪರಾಧವಾಗುತ್ತೆ. ಯಾರೂ ಕೂಡ ಈ ಒಂದು ಕೃತ್ಯಕ್ಕೆ ಭಾಗಿಯಾಗಬೇಡಿ ಅಂತ ನಿಮ್ಮೆಲ್ಲರಲ್ಲಿ ಮನವಿ. 10 ಲಕ್ಷದ ಮೌಲ್ಯದ ಅಕ್ಕಿ ಇದು. ಆಂಜನೇಯ, ಕರ್ನಾಟಕ ಟಿವಿ, ಚಿತ್ರದುರ್ಗ.